ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಇಂದು ಹಬ್ಬದ ವಾತಾವರಣ. ಮೊದಲ ನ್ಯಾಷನಲ್ ಸ್ಪೇಸ್ ಡೇ ಆಚರಿಸುತ್ತಿರುವ ಭಾರತ, ಇಂದು ನ್ಯಾಷನಲ್ ಸ್ಪೇಸ್ ಡೇ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿದೆ. ಮೊದಲ ನ್ಯಾಷನಲ್ ಸ್ಪೇಸ್ ಡೇಯನ್ನ ಇಂದು ಭಾರತ ಆಚರಣೆ ಮಾಡಿಕೊಳ್ತಾ ಇದೆ. ಯಾಕಂದ್ರೆ ಇವತ್ತು ನ್ಯಾಷನಲ್ ಸ್ಪೇಸ್ ಡೇ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಹಿಂದೆ ಭಾರತ ಚಂದ್ರನ ಮೇಲೆ ಕಾಲಿಟ್ಟು ಇವತ್ತಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿರುವಂತದ್ದು. ಹೋದ ವರ್ಷ ಸರಿಸುಮಾರು ಸಂಜೆ 4:30ಕ್ಕೆ ಚಂದ್ರನ ಮೇಲೆ ಇಸ್ರೋ ಕಾಲಿಟ್ಟಿತ್ತು. ಇಸ್ರೋದಿಂದ ಇಂದು ಸಂಭ್ರಮಾಚರಣೆಯ ದಿನ ಅಂತ ಹೇಳಬಹುದು. ಚಂದ್ರನ ಮೇಲೆ ತೆಗೆದಿರುವಂತಹ ಫೋಟೋಗಳನ್ನ ಹಂಚಿಕೊಳ್ಳೋದಕ್ಕೆ ಇಸ್ರೋ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇಸ್ರೋದ ಅಧ್ಯಕ್ಷರಾಗಿರುವಂತಹ ಎಸ್ ಸೋಮನಾಥ್ ಅವರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡುವಂತದ್ದು. ಚಂದ್ರಯಾನ 3 ಮಿಷನ್ನ ಜವಾಬ್ದಾರಿಯನ್ನ ಕೂಡ ಸೋಮನಾಥ್ ಅವರು ವಹಿಸಿಕೊಂಡಿದ್ರು. ಚಂದ್ರಯಾನ 4 ಮತ್ತು 5 ಬಗ್ಗೆ ಮಾಹಿತಿಯನ್ನ ನೀಡುವಂತಹ ಸಾಧ್ಯತೆ ಕೂಡ ಇವತ್ತು ಇರುವಂತದ್ದು. ಎಸ್, ಇದಕ್ಕೆ ಒಂದು ವರ್ಷ, ಕಳೆದ ಒಂದು ವರ್ಷ ಸಂಜೆ 4:30ಕ್ಕೆ ಚಂದ್ರನ ಮೇಲೆ ಇಸ್ರೋ ಕಾಲಿಟ್ಟಿತ್ತು. ಈ ಒಂದು ಸಂಭ್ರಮಾಚರಣೆಯನ್ನ ಇವತ್ತು ಇಸ್ರೋದಲ್ಲಿ ಆಚರಣೆ ಮಾಡಿಕೊಳ್ತಾ ಇರುವಂತದ್ದು. ಹಾಗೆ ಚಂದ್ರಯಾನ 3 ಈ ಜವಾಬ್ದಾರಿಯನ್ನ ಸೋಮನಾಥ್ ಅವರು ವಹಿಸಿಕೊಂಡಿದ್ರು, ಅವರೇ ಮುಂದಾಳತ್ವವನ್ನು ತೆಗೆದುಕೊಂಡಿದ್ರು. ಇದೀಗ ಚಂದ್ರಯಾನ 4 ಹಾಗೆ 5 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ಸಂಭ್ರಮ ಆಚರಣೆಯ ದಿನದಂದು ಹಂಚಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಇವತ್ತು ಮೊದಲ ನ್ಯಾಷನಲ್ ಸ್ಪೇಸ್ ಡೇ ನಮ್ಮ ಭಾರತ ಆಚರಿಸ್ಕೊಳ್ತಾ ಇರುವಂಥದ್ದು. ಕಳೆದ ವರ್ಷ ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರನ ಮೇಲೆ ಕಾಲಿಟ್ಟು ದಾಖಲೆಯನ್ನ ಸೃಷ್ಟಿ ಮಾಡಿತ್ತು ಇದೇ ಇಸ್ರೋ. ಇವತ್ತು ಅದನ್ನ ಸ್ಮರಿಸುವ ಮೆರೆಸುವ ಸುದಿನ ಅಂತ ಹೇಳಬಹುದು. ನಮಸ್ಕಾರ ಎಸ್ಟೀಮ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇಟ್ ಇಸ್ ವಿತ್ ಗ್ರೇಟ್ ರೆವರೆನ್ಸ್ ಅಂಡ್ ಜಾಯ್ ದಟ್ ವಿ ವೆಲ್ಕಮ್ ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮು to this illustrious occasion of the first National Space Day. On behalf of the Department of Space, we extend a heartfelt, gracious and sincere welcome to Honorable President. We would also like to extend a warm welcome to our distinguished guests who grace the dais with their presence today. Dr. Jitendra Singh, Union Minister of State, Independent Charge for Science and Technology, Earth Sciences, MOS, PMO, Department of Atomic Energy, Department of Space and MOS Personnel, Public Grievances and... हमारे निष्ठावान वैज्ञानिकों ने न्यूनतम संसाधनों का उपयोग करके भारत के स्पेस प्रोग्राम को विश्व के श्रेष्ठतम स्पेस प्रोग्राम में स्थान दिलाया है. इसके लिए वे सराहने के पात्र हैं. मुझे पूर्ण विश्वास है हमारे देश में अंतरिक्ष विज्ञान के क्षेत्रों में निरंतर प्रगति होती रहेगी तथा हम उत्कृष्टता के नए मानक स्थापन करते रहेंगे. मैं भविष्य के सभी स्पेस मिशन्स के लिए बहुत बहुत शुभकामनाएं देती हूँ. धन्यवाद. जय हिंद, जय भारत. उपस्थित अंतरिक्ष विभाग के राज्य मंत्री डॉक्टर जितेंद्र सिंह जी, अंतरिक्ष विभाग के सचिव, अंतरिक्ष आयोग और